ನಮೋ ರಮಣ. ಎಲ್ಲರಲ್ಲೂ ಆತ್ಮಸ್ವರೂಪನಾಗಿ ಹೊಳೆಯುತ್ತಿರುವ ರಮಣನಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ನ 45ನೇ ವಿಚಾರ ಸಂಕಿರಣ ಹಾಗೂ ಸಾಂಸ್ಕೃತಿಕ ಉತ್ಸವವನ್ನು ಮುಂದುವರಿಸೋಣ. ಇವತ್ತಿನ ಕಾರ್ಯಕ್ರಮ 2ನೇ ದಿವಸದ ಕಾರ್ಯಕ್ರಮ. ಇದರಲ್ಲಿ ನಾವು ಆಗಲೇ ಸ್ವಾಮಿ ವಿರಜಾನಂದರ ಉಪನ್ಯಾಸವನ್ನು ಕೇಳಿದ್ದೀವಿ. ಈಗ ಶೇಷಪ್ಪ ಬೈಂದೂರ್ ಅವರ ಸ್ಮಾರಕ ದತ್ತಿ ಕಾರ್ಯಕ್ರಮದಲ್ಲಿ ವೇದ ಬ್ರಹ್ಮಶ್ರೀ ಸುಬ್ಬರಾಯ ಶರ್ಮ ಅವರ ಉಪನ್ಯಾಸವನ್ನು ನಾವು ಕೇಳೋಣ. ಪ್ರತಿ ವರ್ಷವೂ ಕೂಡ 26ನೇ ಜನವರಿಯಂದು ಶೇಷಪ್ಪ ಬೈಂದೂರ್ ಅವರ ಸ್ಮಾರಕ ದತ್ತಿ ಕಾರ್ಯಕ್ರಮ ನಡೆಯುತ್ತೆ. ಅದರಲ್ಲಿ ಸುಬ್ಬರಾಯ ಶರ್ಮ ಅವರದೇ ಪ್ರವಚನ ಇರಬೇಕು ಅಂತ ಶೇಷಪ್ಪ ಬೈಂದೂರ್ ಅವರ ಮಗ ಸಚ್ಚಿದಾನಂದ ಬೈಂದೂರಿನ ತೀವ್ರ ಆಸೆ ಅಂತ ಇತ್ತು. ಮತ್ತೆ ಶೇಷಪ್ಪ ಬೈಂದೂರ್ ಅವರ ಬಗ್ಗೆ ನಾವು ತಿಳ್ಕೋಬೇಕು ಅಂದರೆ ಸುಬ್ಬರಾಯ ಶರ್ಮ ಅವರ ಮಾತಿನಲ್ಲೇ ತಿಳ್ಕೊಳ್ಳೋದು ಬಹಳ ಉತ್ತಮ. ಅವರು ಹೋದ ವರ್ಷ ಹೇಳಿದ್ದ ಮಾತನ್ನು ನಾವು ಜ್ಞಾಪಕಕ್ಕೆ ತರಿಸೋಣ. ಬೈಂದೂರ್ ಶೇಷಪ್ಪನವರಿಗೆ ರಮಣ ಮಹರ್ಷಿಗಳಲ್ಲಿ ಅಪಾರವಾದ ಭಕ್ತಿ, ರಮಣ ಮಹರ್ಷಿಗಳಲ್ಲಿ ಅಪಾರವಾದ ವಿಶ್ವಾಸ. ರಮಣ ಮಹರ್ಷಿಗಳನ್ನು ನೋಡಿರಲಿಲ್ಲ ಶೇಷಪ್ಪ ಬೈಂದೂರವರು, ಆದರೆ ಯಾವಾಗಲೂ ಕೂಡ ಮನಸ್ಸಿನಲ್ಲಿ ರಮಣರ ಧ್ಯಾನ, ರಮಣರ ಚಿಂತನೆ, ರಮಣರ ಉಪದೇಶಗಳನ್ನು ಅನುಸಂಧಾನ ಮಾಡ್ತಾ ಇದ್ದರು. ವಿಜಯನಗರದಿಂದ ತ್ಯಾಗರಾಜನಗರದ ಆಶ್ರಮಕ್ಕೆ ಸುಮಾರು 6-7 ಕಿಲೋಮೀಟ್ರ್ ಆಗಬಹುದು. ಪ್ರತಿ ದಿನ ಬರ್ತಾಯಿದ್ರು. ಸನ್ಯಾಸಿಗಳಾಗಿದ್ದರು, ಮಹಾತ್ಮರು, ಒಳ್ಳೆ ತಪಸ್ವಿಗಳು. ಅವರು ಸತ್ಯನಿಷ್ಠರು. ಒಂದು ಮಾತು ಹೇಳೋರು, ಶರ್ಮರೇ ನನಗೆ ಯಾರು ಉಪದೇಶವೂ ಹಿತವಾಗಿಲ್ಲ, ಬಟ್ ರಮಣ ಮಹರ್ಷಿ ಉಪದೇಶ ಮಾತ್ರ ಅರ್ಥವಾಗ್ತಾ ಇದೆ. ಅವರು ಸ್ಟ್ಯಾಂಡೇ ಸರಿ ಅಂತ 100 ಬಾರಿ ಹೇಳ್ತಾ ಇದ್ರು. ರಮಣರ ಉಪದೇಶ ಇಟ್ ಈಸ್ ಯೂನಿವರ್ಸಲಿ ಆಕ್ಸೆಪ್ಟಬಲ್, ಎಲ್ಲರಿಗೂ ಅರ್ಥವಾಗುತ್ತೆ. ಕಾಫಿ ಕುಡಿಬೇಡ ಅಂತ ಹೇಳಲಿಲ್ಲ, ಸಿನಿಮಾ ನೋಡಬೇಡ ಅಂತ ಹೇಳಲಿಲ್ಲ. ವಾಟ್ ರಮಣ ಥಾಟ್ ಈಸ್ ನೋ ದೈ ಸೆಲ್ಫ್. ಇದು ಹೇಳ್ತಾ ಇದ್ದಾರೆ ನಮಗೆ ಬೈಂದೂರವರು. ನಿಜವಾದ ಬ್ರಹ್ಮನಿಷ್ಠರು ಬೈಂದೂರು ಶೇಷಪ್ಪನವರು. ಅವರಿಗೆ ರಮಣ ಮಹರ್ಷಿಗಳಲ್ಲಿ ತುಂಬ ಶ್ರದ್ಧೆ ಇತ್ತು. ಒಂದು ಕಡೆ ಶಂಕರ, ಒಂದು ಕಡೆ ರಮಣ, ಇಬ್ಬರನ್ನು ಸಮಾನವಾಗಿ ನೋಡುತ್ತಿದ್ದಂಥ ಮಹಾತ್ಮರು ಬೈಂದೂರು ಶೇಷಪ್ಪನವರು. ಅವರ ಹೆಸರಿನಲ್ಲಿ ಅವರ ಸ್ಮಾರಕವಾಗಿ ಇಂದಿಲ್ಲಿ ಉಪನ್ಯಾಸ ಏರ್ಪಡಿಸಿದ್ದಾರೆ. ತುಂಬ ಸಂತೋಷ. ಇವತ್ತು ಸುಬ್ಬರಾಯ ಶರ್ಮ ಅವರು ರಮಣ ಶಂಕರ ಎನ್ನೋ ವಿಷಯದ ಕುರಿತು ಮಾತನಾಡಕ್ಕಿದ್ದಾರೆ. ಇದು ರಮಣಾಂಜಲಿಯ ವಿಷಯವನ್ನು ಸಂಬಂಧಿಸಿರುವ ಒಂದು ಪ್ರವಚನ. ಹಾಗಾಗಿ ರಮಣಾಂಜಲಿಯ ಹಾಡುಗಳನ್ನು ಕೂಡ ಮತ್ತೆ ಅದಕ್ಕೆ ಸಂಬಂಧಿಸಿರುವ ದೃಶ್ಯಗಳನ್ನು ಕೂಡ ನಾವು ಪ್ರವಚನವೊಂದಿಗೆ ಪ್ರಸ್ತುತಪಡಿಸುತ್ತೇವೆ. ಈ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮ ರಮಣಾಂಜಲಿಯ ಭಕ್ತಿ ಪ್ರವಾಹ, ಸಂಗೀತ ಪ್ರವಾಹದ ಒಂದು ಪ್ರತೀಕವಾಗಿ ಮೂಡಿಬರುತ್ತೆ. ಸುಬ್ಬರಾಯ ಶರ್ಮ ಅವರು ನಮ್ಮ ಸಂಸ್ಥೆಗೆ ಬಹಳ ಆಪ್ತರು. ಅವರ ಪರಿಚಯವನ್ನು ಶಿವರಾಮ್ ಅವರು ಮಾಡಿಕೊಡ್ತಾರೆ. ಪೂಜ್ಯರಾದ ವೇದ ಬ್ರಹ್ಮಶ್ರೀ ಸುಬ್ಬರಾಯ ಶರ್ಮರವರು, ದಯಮಾಡಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ಅವರದು ಅಷ್ಟು ಅಗಾಧವಾದ, ಅಮೋಘವಾದ, ಪರಿಚಯಾತ್ಮಕವಾದ ಒಂದು ವ್ಯಕ್ತಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೀ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಬೈ ಹಿಮ್ಸೆಲ್ಫ್. ಆ ಶಕ್ತಿ ಅವರ ಸಾಧನೆ ಆ ಗುರುವಿನಿಂದ ದೊರಕಿರತಕ್ಕಂಥದ್ದು. ಯಾಕೆಂದರೆ ನಮ್ಮ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ನವರ ಕಡೆಗೆ
ಸುಮಾರು ವರ್ಷಗಳ ಕಾಲ ಶನಿವಾರ ಶನಿವಾರ ಮೆಡಿಟೇಷನ್ ಹಾಲ್ನಲ್ಲಿ ಅವರು ರಮಣರ ಎಷ್ಟೊಂದು ಕೃತಿಗಳನ್ನು ನಮ್ಮ ಜನಕ್ಕೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇಂಥವ್ರು ಇಲ್ಲಿ ಬಂದು ಈ ವೇದಿಕೆಯನ್ನು ಅಲಂಕರಿಸಿ ನಮ್ಮ ನಿಮ್ಮ ನಡುವೆ ರಮಣರ ಒಂದು ಅಗಾಧವಾದ ಬೆಳಕನ್ನು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಎರಡು ಶ್ಲೋಕ ಹೇಳ್ಕೊಡ್ತೇನೆ, ಎಲ್ಲರೂ ಹೇಳೋಣ. ರಮಣಾಯ ನಮಸ್ತುಭ್ಯಂ, ರಮಣಾಯ ಸದಾತ್ಮನಿ ಸ್ವಾನಂದಾಮೃತ ತೃಪ್ತಾಯ ದಕ್ಷಿಣಾಮೂರ್ತಿ ರೂಪಿಣೇ ನಮಸ್ತೆ ಗುರುರಾಜಾಯ ಜ್ಞಾನಿ ರಾಜಾಯ ತೇಜಸೇ ಅದ್ವೈತಾಮೃತ ತೃಪ್ತಾಯ ದಕ್ಷಿಣಾಮೂರ್ತಿ ರೂಪಿಣೇ ಓಂ ನಮೋ ಭಗವತೆ ಶ್ರೀರಮಣಾಯ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಾನ್ ಶ್ರೀರಮಣ ಮಹರ್ಷಿಗಳ ಹೆಣ್ಮತ ಸ್ವರೂಪವನ್ನು ಕುರಿತು ವಿಚಾರ ಸಂಕಿರಣವನ್ನು ಏರ್ಪಡಿಸಿರುವಂಥದ್ದು ತುಂಬ ಸಂತೋಷವಾಗ್ತಾ ಇದೆ. ರಮಣ ಮಹರ್ಷಿಗಳ ಗಣಪತಿ ರೂಪದಿಂದ, ರಮಣ ಮಹರ್ಷಿಗಳ ಶಂಕರ ರೂಪದಿಂದ, ರಮಣ ಮಹರ್ಷಿಗಳ ಈಗ ಅಪ್ಪಣೆಗೊಳಿಸಿರುವಂಥ ಮಾತೃ ರೂಪದಿಂದ, ರಮಣ ಮಹರ್ಷಿಗಳ ಶಿವರೂಪದಿಂದ, ರಮಣ ಮಹರ್ಷಿಗಳ ಸೂರ್ಯ ರೂಪದಿಂದ ಏನು ಆಶ್ಚರ್ಯವಿದು? ಬಹಳ ಸಂತೋಷವಾಯಿತು. ಅದು ಹೇಗೆ ಸಮಾಧಾನ ಮಾಡಿಕೊಂಡೆ ಅಂದರೆ, ಪರಬ್ರಹ್ಮ ಸರ್ವಾತ್ಮಕ, ಬ್ರಹ್ಮೈವೇದಂ ವಿಶ್ವಂ, ಎಲ್ಲವೂ ಬ್ರಹ್ಮದ ಸ್ವರೂಪ. ಆ ಬ್ರಹ್ಮವೇ ತಾನೆಂದು ತಿಳಿದಿರುವಂಥ ಬ್ರಹ್ಮಜ್ಞಾನಿಯೂ ಕೂಡ ಸರ್ವಾತ್ಮಕನಾದ್ದರಿಂದ ಯಾವ ಯಾವ ದೃಷ್ಟಿಕೋನದಿಂದ ನೋಡಿದರೂ ಪರ್ಫೆಕ್ಷನ್, ನೋಡುವ ದೃಷ್ಟಿಕೋನ ಬೇಕೇ ಹೊರತು ಆ ವಸ್ತುವಿನಲ್ಲಿ ಯಾವ ಕೊರತೆಯೂ ಇಲ್ಲ. ಸಣ್ಣ ಉದಾಹರಣೆ ಕೊಡ್ತೇನೆ. ಇದೊಂದು ಬೆಟ್ಟ ಇದೆಯಲ್ಲ, ಯಾವುದದು, ತುಮಕೂರು ಹತ್ರ, ಯಾವ ಸ್ವಾಮೀಜಿಯದು, ಶಿವಗಂಗೆನಾ, ಸರಿ, ಶಿವಗಂಗೆ ಬೆಟ್ಟ, ಒಂದು ಕಲ್ಲು ಬಂಡೆ ಇದೆ. ಅದನ್ನು ನಾಲ್ಕಾರು ದೃಷ್ಟಿಕೋನಗಳಿಂದ ನೋಡಿದಾಗ ನಾಲ್ಕಾರು ತರಹ ಭಾವನೆ ಮಾಡ್ತಾರೆ. ಹೀಗೆ ನೋಡಿದರೆ ಶಿವ, ಹೀಗೆ ನೋಡಿದರೆ ನಂದಿ, ಹೀಗೆ ನೋಡಿದರೆ ಗಣಪತಿ, ಕರೆಕ್ಟ್, ಏನು ತಪ್ಪಿಲ್ಲ. ಅದೇ ರೀತಿಯಲ್ಲಿ ಪರಿಪೂರ್ಣ ಸ್ವರೂಪರಾಗಿರುವ ರಮಣ ಮಹರ್ಷಿಗಳನ್ನು ಶಕ್ತಿ ರೂಪದಿಂದ ನೋಡ್ತೀರಾ, ಫಸ್ಟ್ ಕ್ಲಾಸ್. ಆ ಮಹಾತ್ಮರನ್ನು ನಾವು ನಮ್ಮವರೆಗೆ ತಂದುಕೊಂಡು ನಮಗೆ ಸಂಬಂಧಿಸಿಕೊಳ್ಳುವುದು ಹೇಗೆ ಎನ್ನುವ ಪ್ರಶ್ನೆ ಬಂದಾಗ ಎಲ್ಲ ರೂಪದಿಂದಲೂ ಆರಾಧನೆ ಮಾಡಬೇಕು. ಇಂದಿನ ವಿಷಯ ದ ಸುಪ್ರೀಂ ಆಸ್ ಪ್ರೊಟೆಕ್ಟರ್ ಆ್ಯಂಡ್ ಟೀಚರ್ ಅಂತ ಹಾಕಿದ್ದಾರೆ. ತುಂಬ ಚೆನ್ನಾಗಿ ನನಗೆ ಕೊಟ್ಟಿರುವಂಥ ವಿಷಯ ರಮಣ ಶಂಕರ. ಆ ಹೆಡ್ಡಿಂಗ್ ಕೊಟ್ಟಿದ್ದಾರಲ್ಲ, ತುಂಬ ಸಂತೋಷವಾಯಿತು. ಏನು, ದ ಸುಪ್ರೀಂ ಆಸ್ ಪ್ರೊಟೆಕ್ಟರ್ ಆ್ಯಂಡ್ ಟೀಚರ್. ಒಂದು ಸಣ್ಣ ಆ್ಯಡ್ ಮಾಡ್ತಾ ಇದ್ದೇನೆ ನಾನು, ದ ಡಿಸ್ಟ್ರಾಯರ್ ಆ್ಯಂಡ್ ಆಲ್ಸೋ ಪ್ರೊಟೆಕ್ಟರ್ ಆ್ಯಂಡ್ ಟೀಚರ್. ಪರಮೇಶ್ವರ ಶಂಕರ ಅಂದ ಕೂಡಲೇ ಪ್ರಸಿದ್ಧವಾಗಿರುವಂಥ ಕೆಲಸವೇನು, ಸಂಹಾರಕಾರಕ. ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಅಂತೇವೆ. ಬ್ರಹ್ಮನ ಕೆಲಸವೇನು, ಕ್ರಿಯೇಟಿಂಗ್, ಸೃಷ್ಟಿ ಮಾಡ್ತಾ ಇರ್ತಾನೆ. ಮಹಾವಿಷ್ಣುವಿನ ಕೆಲಸವೇನು, ಪ್ರೊಟೆಕ್ಟಿಂಗ್, ಎಲ್ಲರನ್ನು ಕಾಪಾಡ್ತಾನೆ. ಆದರೆ ಸೃಷ್ಟಿಯಾದದ್ದೆಲ್ಲ ಉಳ್ಕೊಂಡೇ ಬಿಟ್ಟರೆ ಮುಂದೆ ಸೃಷ್ಟಿಯಾಗುವುದು ಹೇಗೆ? ಬೀಜ ಮೊಳಕೆಯಾಗಿ, ಸಸಿಯಾಗಿ, ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ಫಲವನ್ನು ಕೊಟ್ಟ ಮೇಲೆ ಉರುಳಿ ಬೀಳಲೇಬೇಕಲ್ವೇ?
ಅದನ್ನು ಮಾಡೋನೇ ಯಾರು, ಒಬ್ಬ ಬೇಕು. ಅವನೇ ಸಂಹಾರಕಾರಕ ಶಿವ ಪರಮೇಶ್ವರ. ಪರಮೇಶ್ವರ ಸಂಹಾರಕಾರಕ, ರಮಣರು ಸಂಹಾರಕಾರಕರು. ಏನಪ್ಪ ರಮಣರು ಸಂಹಾರ ಮಾಡ್ತಾರ್ಯಾ? ಖಂಡಿತ ಮಾಡ್ತಾರೆ. ಯಾವುದನ್ನ? ಶತ್ರುವನ್ನ. ಹೌದಾ? ರೋಗವನ್ನ, ಕ್ಯಾನ್ಸರ್ ರೋಗವನ್ನ ಗುಣ ಮಾಡುವಂಥ ವೈದ್ಯರೇ ಭಗವಾನ್ ರಮಣ ಮಹರ್ಷಿಗಳು. ಆ ರೋಗ ಯಾವುದು? ಆ ಶತ್ರು ಯಾರು ಅಂತಂದರೆ ಅಹಂಕಾರ. ಅಹಂ ಅಹಂ ಅಂತ ಮೆರೀತಾ ಇದೆಯಲ್ಲ, ಅದೇ ವಿಷಬೀಜ. ಮನುಷ್ಯನ ಸಕಲ ವಿಧವಾಗಿರುವಂಥ ದುಃಖ ಪರಂಪರೆಗಳಿಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, ನೂರಲ್ಲ, ಸಾವಿರವಲ್ಲ, ಲಕ್ಷ ಲಕ್ಷ ಕೋಟಿ ಕೋಟಿ ಗಟ್ಟಲೆ ಮನುಷ್ಯನು ದುಃಖ ಪರಂಪರೆಗೆ ಪಾತ್ರವಹ. ಬಿಕೇಮ್ ವಿಕ್ಟಿಮ್ ಟು ಆಲ್ ಟೈಪ್ಸ್ ಆಫ್ ಕೆಲಾಮಿಟೀಸ್, ಮೆಂಟಲ್ ವರೀಸ್. ಯಾವುದು ಬೀಜ ಬರ್ತೀ, ಬೀಜ ಗೊತ್ತೇ ಅದಕ್ಕೆ ಅಹಂ. ಇದನ್ನೇ ಶಂಕರಾಚಾರ್ಯರು ಹೇಳ್ತಾರೆ, ಏವಮಯ ಮನಾದಿರನಂತ ನೈಸರ್ಗಿಕೋಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸರ್ವಲೋಕ ಪ್ರತ್ಯಕ್ಷ ಅಸ್ಯ ಅನರ್ಥ ಹೇತೋ ಅಧ್ಯಾಸಸ್ಯ ಪ್ರಹಾಣಾಯ. ಶಂಕರಾಚಾರ್ಯರ ಮಾತು. ಇದನ್ನೇ ರಮಣರು ಹೇಳ್ತಾರೆ. ಏನಂತ? ಅಹಂ ಅನ್ನುವಂಥ ವಿಷ ಬೀಜವಿದೆಯಲ್ಲಪ್ಪ, ಅದನ್ನು ತೆಗೆದುಹಾಕ್ಬಿಡಿ ನೀನು, ಕಳ್ಕೊಂಡು ಬಿಟ್ಟರೆ ಆನಂದ ಸ್ವರೂಪನಾಗ್ತೀಯ. ಹೇಳ್ತಾರೆ ಅವರು, ಅಹಮಿನಾಶಭಾಜಿ ಅಹಮಹಂತಯ ಸ್ಫುರತಿ ಹೃತ್ ಸ್ವಯಂ ಪರಮ ಪೂರ್ಣ ಸತೆ. ಸಂಹಾರಕಾರಕರಲ್ಲವೇ, ನಿಮ್ಮ ದುಃಖಕ್ಕೆ, ನಿಮ್ಮ ತಾಪಗಳಿಗೆ, ಅನರ್ಥ ಪರಂಪರೆಗೆ, ನಿಮ್ಮ ಎಲ್ಲ ತರಹದ ಮಾನಸಿಕ ದೈಹಿಕ ದುಃಖಗಳಿಗೆ ಮೂಲೆ ಬೀಜ ಯಾವುದಪ್ಪ ಅಂದರೆ ಅಹಂ. ಅಹಂ ಸುಬ್ರಾಯ ಶರ್ಮ, ಅಹಂ ಬ್ರಾಹ್ಮಣ, ಅಹಂ ಅಡ್ವೊಕೇಟ್, ಐ ಅಹಂ ಎಂಜಿನಿಯರ್, ಅಹಂ ಡಾಕ್ಟರ್, ಅಹಂ ಫಿಲಾಸಫರ್ ಅನ್ಕೋತಾನಲ್ಲ, ಅದೇ ನಿನಗೆ ಮೃತ್ಯು ಅಲ್ಲಪ್ಪ. ನಿನ್ನ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದೆ ನೀನಲ್ಲದ ಅವಿದ್ಯಾ ಕಲ್ಪಿತವಾದ ನಾಮರೂಪಗತವಾದ ಆಗಂತುಕವಾದಂಥ ರೂಪ ಹಾಕ್ಕೊಂಡ್ಬಿಟ್ಟು ಅದನ್ನೇ ನಾನು ನಾನು ಮೆರೀತಾ ಇದ್ದೀಯಲ್ಲ, ನಿನ್ನ ದುಃಖವಾಗ್ತಾ ಇಲ್ವಾ? ಒಬ್ಬ ಅತ್ಯಂತ ಪರಮ ಸಾತ್ವಿಕನಾಗಿರುವಂಥ ನಟ ಏನೋ ಚೆನ್ನಾಗಿ ನಟನೆ ಮಾಡ್ತಾನೆ ಅಂತ ಅವನಿಗೆ ಕೀಚಕನ ಪಾತ್ರ ಕೊಟ್ಬಿಟ್ಟಿದ್ದಾರೆ. ಒಂದು ಎರಡು ಗಂಟೆ ಕೀಚಕನಾಗಿದ್ದರೆ ಪರವಾಗಿಲ್ಲ, ಮನೆಗೆ ಬಂದು ಕೀಚಕನಂತೆ ಹೆಂಡತಿ ಹತ್ರ, ಮಕ್ಕಳ ಹತ್ರ, ಗುರುಗಳ ಹತ್ರ, ತಂದೆ ತಾಯಿಗಳ ಹತ್ರ ನಡ್ಕೋತಾ ಇದ್ದರೆ ಏನೋ ಮುಟ್ಟಾಳ, ನೀನು ಒಳ್ಳೆ ಅಪ್ಪಟ ಬ್ರಾಹ್ಮಣ ಪರಮ ಸಾತ್ವಿಕ ಆಗೋಣೋ, ನಾ ಕೀಚಕ 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 ಅಂದ್ಕೋತಾ ಇದ್ದರೆ ನೆಮ್ಮದಿ ಸಿಗತ್ತೆ. ಆ ಕೀಚಕ ಎನ್ನುವ ಪಾತ್ರ ಟೆಂಪೊರರಿ, ಟ್ರಾನ್ಸಿಯೆಂಟ್. ಅದನ್ನೇ ರಮಣರು ಹೇಳ್ತಾ ಇದ್ದಾರೆ. ಅಹಮಿ ಅಹಂ ಅನ್ನುವಂಥ ಜೀಯಪ್ಪ ವಿಷ, ಇದು ನಾಶಭಾಜಿ, ನಾಶವಾಗಿ ಹೋಗ್ಬಿಟ್ರೆ. ಯಾತರಿಂದ? ರಮಣರ ಅನುಗ್ರಹದಿಂದ. ದೇಹದಿ ಮಾತ್ಮವ ಪ್ರತ್ಯೇಕ ಮಾಡಲು ಶಕ್ತಿಯು ಸಾಲದೆ ದಣಿದಿರಲು, ದೇಹದಿ ಮಾತ್ಮವ ಪ್ರತ್ಯೇಕ ಮಾಡಲು ಶಕ್ತಿಯು ಸಾಲದೆ ದಣಿದಿರಲು, ರಮಣರ ವಾಣಿಯು ರಮಣರ ವಾಣಿಯು ನೀಡಿತು ಚೇತನ, ರಮಣರ ವಾಣಿಯು ನೀಡಿತು ಚೇತನ, ಹರಿಯಿತು ನೂತನ ಸಂಜೀವನ, ಕರುಣಿಸಿದ ವರ ಕರುಣಿಸಿದ ತಂದೆ ರಮಣ ಮನ ಬೆಳಗಿಸಿದ, ಕರುಣಿಸಿದ ಪರ ಕರುಣಿಸಿದ ತಂದೆ ರಮಣ ಮನ ಬೆಳಗಿಸಿದ, ಕರುಣಿಸಿದ ಪರ ಕರುಣಿಸಿದ. ನಿಮ್ಮ ಒಳಗಡೆಯಲ್ಲಿ ಒಂದು ದೊಡ್ಡ ಶತ್ರು ಕೂತ್ಕೊಂಡಿದೆ, ನಿಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿಲ್ಲದಂತೆ ನಿಮ್ಮನ್ನು ನಾಶ ಮಾಡ್ತಾ ಇದೆ. ನೂರಾರು ಹೆಸರು, ಭ್ರಾಂತಿ ಅಂತ ಕರೀರಿ,
ಅಧ್ಯಾಸ ಅಂಥೇಳಿ, ಅವಿದ್ಯ ಅಂಥೇಳಿ, ಮಿಥ್ಯಾಜ್ಞಾನ ಅಂಥೇಳಿ, ಏನು ಬೇಕಾದರೂ ಕರೀರಿ. ಅದನ್ನೇ ರಮಣ ಮಹರ್ಷಿಗಳು ಸರಳವಾದ ಭಾಷೆಯಲ್ಲಿ ಹೇಳಿಬಿಟ್ರು. ಅಹಂ ಅಹಮಿ ಅಹಂ ಅನ್ನುವಂಥದ್ದು ನಾಶ ಭಾಜಿ. ವೆನ್ ದಿಸ್ ಐ ಥಾಟ್, ಐ ಕಾನ್ಸೆಪ್ಟ್ ಗೆಟ್ಸ್ ಡಿಸ್ಟ್ರಾಯ್ಡ್, ಹೇಗೆ ನಾಶ ಮಾಡ್ಕೋಬೇಕು ರಮಣರಿಗೆ? ಆದ್ದರಿಂದ ರಮಣರನ್ನು ನಾವು ಡಿಸ್ಟ್ರಾಯರ್ ಕರೆದರೆ ತಪ್ಪೇನಿಲ್ಲ ಅಂತ ಹೇಳ್ತಾ ಇದ್ದೇನೆ. ಇವತ್ತಿನ ವಿಷಯದಲ್ಲಿ ದ ಸುಪ್ರೀಂ ಆಸ್ ದ ಡಿಸ್ಟ್ರಾಯರ್ ಆಫ್ ರಹಂ ವಿಶ್ ಇಸ್ ದಿ ಪಾಯಿಸನ್ ಸೀಡ್ ಫಾರ್ ಆಲ್ ಅವರ್ ಕೆಲಾಮಿಟೀಸ್. ಪ್ರತಿಯೊಬ್ಬ ಮನುಷ್ಯರ ಜೀವನದಲ್ಲಿ ಅವರ ಸಾಮಾನ್ಯ ವ್ಯಕ್ತಿಯಾಗಿರಲಿ, ಆಟೋ ಡ್ರೈವರ್ ಆಗಿರಬಹುದು, ಅಡುಗೆ ಭಟ್ಟನಾಗಿರ್ಬೋದು, ಎಮ್ ಎಲ್ ಎ ಆಗಿರ್ಬೋದು, ಎಂ ಪಿ ಆಗಿರ್ಬೋದು, ಪಿ ಎಮ್ ಆಗಿರ್ಬೋದು, ಇನ್ನೂ ದೊಡ್ಡ ಯಾರಾಗಿದ್ದರೂ ಕೂಡ ಸ್ವಾಮಿ ಭಗವಂತ ಎಲ್ಲವನ್ನೂ ಕೊಟ್ಟ ಸ್ವಾಮೀಜಿ, ಎರಡಕ್ಷರ ಮಾತ್ರ ಕೊಡಲಿಲ್ಲ. ಯಾವುದಪ್ಪ ಕೊಡಲಿಲ್ಲ? ಸುಖ. ರಮಣರು ಹೇಳ್ತಾರೆ, ಯು ಆರ್ ದಿ ಓಷನ್ ಆಫ್ ಹ್ಯಾಪಿನೆಸ್, ಯು ಆರ್ ದಿ ಸೆಂಟರ್ ಆಫ್ ಬ್ಲಿಸ್. ಅದೇನಾಗಿದೆ? ಆ ವಿಷ ಬೀಜದಿಂದ ನಿನ್ನ ಸುಖಕ್ಕೆ ನೀನೇ ಧಕ್ಕೆ ತಂದ್ಕೊಂಡಿದೀಯಪ್ಪ ಕಂದ ಅಂತ ಕಳ್ಕೊಂಬಿಡು ಅಂದರು. ಆ ಅಹಂಕಾರವನ್ನು, ಅಧ್ಯಾಸವನ್ನು, ನಾನು ನಾನು ಎನ್ನುವಂಥ ಪ್ರತ್ಯಯವನ್ನು ನಾಶ ಮಾಡಿದಂಥ ಮಹಾತ್ಮರೇ ಶಂಕರ. ಅವನೇ ರುದ್ರ ಸ್ವರೂಪಿ. ಸಮುದ್ರ ಮಥನ ಮಾಡಿದಾಗ ಮೊಟ್ಟ ಮೊದಲಿಗೆ ಮನ್ಸನ್ ಉಂಟಾದದ್ದೇನು? ಪಾಯಿಸನ್, ಕರ್ಕೋಟಕ ವಿಷ ಬಂದುಬಿಡ್ತು, ಉಜ್ಜಂದು ಬಂದುಬಿಡ್ತು. ನಾಗರಹಾವುಗಳನ್ನು ಕಟ್ಟಿ ಸುತ್ತ ಇರುವಾಗ ಚರ್ಮ ಮಾಡಿದರು, ಆ ಹೊಟ್ಟೆ ಒಳಗಿದ್ದಂಥ ಆಹಾರವೆಲ್ಲ ಕರಗಿ ಕರಗಿ ನಾಗರ ವಾಂತಿ ಮಾಡಿಬಿಡ್ತು. ವಾಸಿಕಿ ವಾಸಿಕೆ ವಾಂತ ಮಾಡಿದ್ದು ಒಂದು ವಿಷ, ವಿಷ ಬಂದುಬಿಡ್ತು. ಆ ವಿಷ ಎಷ್ಟು ಜೋರಾಗಿದೆ ಅಂದರೆ ಕಿಲೋಮೀಟರ್ ಗಟ್ಟಲೆ ಹಬ್ತಾ ಇದೆ ಅದರ ವಿಷ ಪ್ರಭಾವ. ಗಾಳಿ ತಾಕ್ಬಿಟ್ಟು ಸತ್ತು ಹೋಗ್ತಾ ಇದ್ದಾರೆ. ಓ ವಿಷ ಬಂದ್ಬಿಡ್ತು, ವಿಷ ಬಂದ್ಬಿಡ್ತು ಅಂದರು. ಯಾರೂ ಕುಡಿಯೋರೇ ಇಲ್ಲ. ದೇವತೆಗಳು ಯೋಚನೆ ಮಾಡಿದರು, ವಿಷವನ್ನು ಕುಡಿದು ಜೀರ್ಣಿಸಿಕೊಳ್ಳುವಂಥ ವ್ಯಕ್ತಿ ಯಾರು? ಬ್ರಹ್ಮನ. ಕೇಳಿದರು, ಅಪ್ಪ ನಾ ಸೃಷ್ಟಿ ಮಾಡಬೇಕು, ನಮ್ಮ ಮಿಸ್ಸಸ್ ಒಪ್ಪೋದಿಲ್ಲ ಅಂದ್ಬಿಟ್ಟು ತಪ್ಪಿಸ್ಕೊಂಬಿಟ್ಟ ಅವನು. ವಿಷ್ಣುವನ್ನು ಕೇಳಿದರು, ಇಲ್ಲಪ್ಪ ನಾನು ಕಾಪಾಡಬೇಕು, ಲಕ್ಷ್ಮಿ ಒಪ್ತಾ ಇಲ್ಲ, ನಾನು ಹಾಗೆಲ್ಲ ಒಪ್ಪ ಸಾಧ್ಯವಿಲ್ಲ ಅಂದ್ಬಿಟ್ಟ. ಇಬ್ಬರು ಜಾರ್ಕೊಂಬಿಟ್ರು. ಪರಮೇಶ್ವರ ಕೂತ್ಕೊಂಡಿದ್ದಾನು ಪಾಪ ಎಲ್ಲಿ? ಸ್ಮಶಾನ ಕಟ್ಟೆಯಲ್ಲಿ. ತಂದೆ ಇಲ್ಲ, ತಾಯಿ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ದಿಗಂಬರ ಜಡೆ ಬಿಟ್ಕೊಂಡಿದ್ದಾನೆ. ನೋಡಿದ್ರು, ಇವನು ಇಲ್ಲಿ ತೋರಿಸ್ತಾ ಇದ್ದಾನೆ ಕೈನ, ಇವನು ಅಥವಾ ಇವ ರಮಣ ಮಹರ್ಷಿ ತೋರಿಸೋಣ. ಈ ಮಹಾತ್ಮ ನಮ್ಮ ಪ್ರಾರ್ಥನೆಯನ್ನು ಮನ್ನಿಸಿ ಜಗತ್ತಿಗೆ ವಿಷವನ್ನು ಸಂಹಾರ ಮಾಡುವಂಥ ಸಾಮರ್ಥ್ಯ ಉಳ್ಳವನೇನು ಅಂತ ಹೋಗಿಬಿಟ್ಟು ಕೇಳಿಕೊಂಡ್ರು. ಪರಮೇಶ್ವರ, ನಿನ್ನಲ್ಲಿ ನಾವು ಒಂದು ಏನೋ ಏನೋ ಒಂದು ಒಂದು ಪ್ರಾರ್ಥನೆ ಮಾಡಬೇಕು ಬಂದಿದ್ದೇವೆ. ತಥಾಸ್ತು ಅಂದ್ಬಿಟ್ಟ ಅವನು. ಇನ್ನು ಹೇಳೇ ಇಲ್ಲ ಇವರ, ಏನು ಬೇಕಾದ್ರು ಅಗ್ರೀಡ್ ಗ್ರಾಂಟೆಡ್ ಅಂದ್ಬಿಟ್ಟ. ಏನಾಗಬೇಕು ಅವನಿಗೆ? ಯಾವಾಗ ಪರಮೇಶ್ವರ ಆತ್ಮಾರಾಮನಾಗಿದ್ದಾನೆಯೋ, ಆತ್ಮಾರಾಮನಾಗಿ ಆತ್ಮಾನ ಮುಳುಗಿರುವಂತಹ ಪರಮೇಶ್ವರನಿಗೆ ಯಾವ ಅಭಿಮಾನವೂ ಇಲ್ಲ. ತಥಾಸ್ತು ಅಂದ್ಬಿಟ್ಟ. ವಾಟ್ ಎವರ್ ಈಸ್ ಆಸ್ಕೆಡ್ ಫಾರ್ ಈಸ್ ಗ್ರಾಂಟೆಡ್. ಸದ್ಯ ಗೆದ್ದುವು ಅಂದರು. ಯಾರೋ ದೇವತೆಗಳು ಹಸುರವರು ಸೇರ್ಕೊಂಬಿಟ್ರು. ಯಾಕೆ? ವಿಷ ನೋಡಿ, ಅದು ಕುಡಿಯೋರಿಲ್ಲ. ಪರಮೇಶ್ವರ ಹೇಳಿದ ವಸ್ತು ಅಂತ ಏನಿಲ್ಲ, ಈ ಸ್ವಲ್ಪ ಸ್ವಲ್ಪ ವಿಷ ವಿಷ ಬರ್ತಾ ಇದೆ, ಅದನ್ನು ಕುಡಿಬೇಕಾಗಿತ್ತು, ತಂದ್ಕೊಡಿಯಿಂದ ಕುಡಿದೇ ಬಿಟ್ಟ. ಲೋಕಕಂಟಕವಾದ, ಲೋಕಕ್ಕೆ ಮೃತ್ಯುವಾಗಿರುವ ವಿಷವನ್ನು ಕುಡಿದು ಜಗತ್ತಿಗೆ ಮಂಗಳ ರೂಪನಾಗಿ ದಕ್ಷಿಣಾಮೂರ್ತಿ ಸ್ವರೂಪಿಯಾಗಿ ಬ್ರಹ್ಮಾತ್ಮ ಜ್ಞಾನವನ್ನು ಉಪದೇಶ ಮಾಡಿದ ಮಹಾತ್ಮನೇ ನಮ್ಮ ಶಂಕರ. ಅದೇ ರೀತಿ ರಮಣ ಮಹರ್ಷಿಗಳು ಕೂಡ ಕಮಲ ಕರದಲ್ಲಿ ಕರುಣೆಯ ಮೂರ್ತಿ, ಕಮಲ ಕರದಲ್ಲಿ ಕರುಣೆಯ ಮೂರ್ತಿ, ಕತ್ತಲೆ ಮೊತ್ತವ ತುಂಬುತ್ತ ಕಮಲ ಕರದಲ್ಲಿ ಕರುಣೆಯ ಮೂರ್ತಿ, ಕತ್ತಲೆ ಮೊತ್ತವ ತುಂಬುತ್ತ ಕುಡಿಯುತ್ತಲೇ ಅದನಲ್ಲೇ ನಿಲ್ಲಿಸಲು ಪಾರ್ವತಿ ಕಂಠವ ಹಿಡಿಯುತ್ತ ಕುಡಿಯುತ್ತಲೇ
ಅದನಲ್ಲೇ ನಿಲ್ಲಿಸಲು ಪಾರ್ವತಿ ಕಂಠವ ಹಿಡಿಯುತ್ತ ವಿಶ್ವವೇ ವಿಸ್ಮಯಗೊಳ್ಳುತ್ತ ನೀಲಕಂಠನ ವೀಕ್ಷಿಸಿದಂತೆ ಮೂರ್ಛೆಯಂತೇಳುತ್ತ ವಿಶ್ವವೇ ವಿಸ್ಮಯಗೊಳ್ಳುತ್ತ ನೀಲಕಂಠನ ವೀಕ್ಷಿಸಿದಂತೆ ಮೂರ್ಛೆಯಂತೇಳುತ್ತ ವಿಶ್ವವೇ ವಿಸ್ಮಯಗೊಳ್ಳುತ್ತ ನೀಲಕಂಠನ ವೀಕ್ಷಿಸಿದಂತೆ ಕಂಡೇನ ಜಗದೀಶನ ಜಗದೀಶನ ಅಂಬ ಸಾಲ ಅಂಬ ಕಂಡೇನ ರಮಣೇಶನ ಬೀದಿಯನೆಲ್ಲವ ನೋಟದಿ ಬೆದರಿಸೋ ಗುರುವರನ ಪರಮನ ರಮಣನ ಅನುದಿನ ವಂದ್ಯನ ಪರಮನ ರಮಣನ ಅನುದಿನ ವಂದ್ಯನ ಪರಮನ ರಮಣನ ಅನುದಿನ ವಂದ್ಯನ ಕಂಡೇನ ರಮಣೇಶನ ಎಲ್ಲ ಅಜ್ಞಾನಿಗಳಿಗೂ ಎಲ್ಲ ಸಾಧಕರಿಗೂ ದೊಡ್ಡ ದೊಡ್ಡ ಸಿದ್ಧ ಪುರುಷರನ್ನೂ ಕೂಡ ಅಲ್ಲಾಡಿಸ್ತಾ ಇದೆ ಯಾವುದು ಅಹಂ ಅಹಂ ಅನ್ನುವಂಥ ವಿಷ ಬೀಜ ಅಲ್ಲಿದೆ ಅದನ್ನು ನಾಶ ಮಾಡಬೇಕಾದರೆ ಸಾಮಾನ್ಯರಿಗೆ ಸಾಧ್ಯವೇ ಪರಮೇಶ್ವರನೇ ಆಗಿರಬೇಕು ಯಾರ ಪರಮೇಶ್ವರ ರ ಮ ನ ಮೂರಕ್ಷರ ಆಗ್ಬಿಡಿ ಹಸುವಿನಂತ ನೋಟ ದೈವೀಕ ಹುಲಿಯು ಬರಬೇಡಿ ಬಂದವರ ಗರ್ವ ಇಲ್ಲಿ ಬಲಿಯು ಹಸುವಿನಂತ ನೋಟ ದೈವೀಕ ಹುಲಿಯು ಬರಬೇಡಿ ಬಂದವರ ಗರ್ವ ಇಲ್ಲಿ ಬಲಿಯು ನಿನ್ನ ಶಕ್ತಿ ಅರಿಯದೆ ಬಂದೆ ನಿನ್ನ ಮುಂದೆ ನಿನ್ನ ಶಕ್ತಿ ಅರಿಯದೆ ಬಂದೆ ನಿನ್ನ ಮುಂದೆ ಹುಲಿಯ ಹಾಗೆ ಹಾರಿ ಮನವ ಹಿಡಿದುಕೊಂಡೆ ಹುಲಿಯ ಹಾಗೆ ಹಾರಿ ಮನವ ಹಿಡಿದುಕೊಂಡೆ ಏನು ಮೋಡಿಯೋ ರಮಣ ನಿನ್ನ ನೋಟ ಮಿಗಿಸದೇನು ನನ್ನಲ್ಲಿ ನೀನುಂಗಿದೆ ಏನು ಮೋಡಿಯೋ ರಮಣ ನಿನ್ನ ನೋಟ ರಮಣ ಆನಂದ ರಮಣ ಶಾಂತ ರಮಣ ದುಃಖ ಸಂಹಾರಕ ರಮಣ ಪ್ರೇಮ ರಮಣ ಜ್ಞಾನ ರಮಣ ಮೋಕ್ಷಾನಂದ ರಮಣ ಅಂಥ ರಮಣರನ್ನು ನಾವು ಡಿಸ್ಟ್ರಾಯರ್ ಅಂತ ಸೇರಿಸಿಕೊಂಡರೆ ತಪ್ಪಾಗಲಾರದು ಅಂತ ತಿಳಿಸುತ್ತಾ ಮುಂದುವರಿತಾ ಇದ್ದೇನೆ ಮತ್ತು ರಮಣ ಶಂಕರ ಎಷ್ಟು ಜನ ಇದೆ ರಮಣ ಆಶ್ ಶಂಕರ ರಮಣರಿಗೂ ಶಂಕರಾಚಾರ್ಯರಿಗೆ ವ್ಯತ್ಯಾಸ ಏನಪ್ಪ ಅಂದರೆ ಶಂಕರಾಚಾರ್ಯರು ಅಂದ್ಬಿಟ್ಟೆ ಅದು ಸರಿಯಾಗಿದೆ ನಾವು ಕಂಡಂಥ ಶಂಕರಾಚಾರ್ಯರು
ಎಂಟನೇ ಶತಮಾನದ ಶಂಕರಾಚಾರ್ಯರು. ಅಂತೆ ಸತ್ಯ ಶಂಕರಾಚಾರ್ಯರವರು ಎಂಟನೇ ಶತಮಾನ ಅಂದರೆ ಇವತ್ತಿಗೆ 13 ಶತಮಾನ ಹೋಯಿತು. ಏನೇನು ಕಥೆ ಹೇಳ್ತಾರೋ, ಕಟ್ಟು ಕಥೆ ಇರಬಹುದು, ನಾವು ಸುಳ್ಳು ಅಂತ ಹೇಳೋ ಹಾಗಿಲ್ಲ, ನಮಗೆ ಗೊತ್ತಿಲ್ಲ. ಆದರೆ ನಾವು ಕಾಣುತ್ತಿರುವಂಥ ರಮಣ ಶಂಕರರು ಈಗಿನವರು, 20ನೇ ಶತಮಾನದ ಶಂಕರರು. ರಮಣ ಮಹರ್ಷಿಗಳನ್ನು ನೋಡಿದ್ದ ಭಕ್ತರು ಲಕ್ಷಗಟ್ಟಲೆ ಇದ್ದಾರೆ, ಸಾವಿರಗಟ್ಟಲೆ ಅಲ್ಲ. ರಮಣ ಮಹರ್ಷಿಗಳಿಂದ ಆತ್ಮಜ್ಞಾನವನ್ನು ಪಡೆದುಕೊಂಡು ಮುಕ್ತರಾಗಿರುವಂಥವರು ಸಾವಿರಾರು ಜನ ಇದ್ದಾರೆ. ಆದ್ದರಿಂದ ಆ ಶಂಕರಾಚಾರ್ಯರು 8ನೇ ಶತಮಾನದ ಶಂಕರ. ಇನ್ನೂ ಹಿಂದಕ್ಕೆ ಹೋದರೆ ಆ ಪ್ರಾಚೀನ ಶಂಕರ ಇದ್ದಾನಲ್ಲ, ವೇದ ಪುರುಷ ಅವನು, ನಮಗೆ ಗೊತ್ತೇ ಇಲ್ಲ. ಅವನ ಕಾಲ ಕೃತಿಗ ಅಂತ ನಾವು ಹೇಳ್ತೇವೆ. ಯಾವುದು? ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ಮಹಾದೇವಾಯ ನಮಃ. ಅವನು ಬಹಳ ಹಳೆಯವನು, ಲಕ್ಷಗಟ್ಟಲೆ ವರ್ಷ ಹಳವ. ಅವನನ್ನು ನೋಡಬೇಕು ಅಂತಂದರೆ ಅಯ್ಯೋ ರಾಮ ಕೈಲಾಸಕ್ಕೆ ಹೋಗಿ ಅಂತಾರೆ. ಅಲ್ಲಿ ಹೋಗಿ ಕೇಳಿದರೆ ಎಲ್ಲೋ ಹೋಗಿದ್ದಾನೆ ಅಂತಾರೆ. ಪ್ರಪಂಚ ಸುತ್ತಾಡ್ತಾ ಇರ್ತಾನ, ಒಂದು ಕಡೆ ಇರ್ತಾನ ಪರಮೇಶ್ವರ, ಸಾಧ್ಯವಿಲ್ಲ. 8ನೇ ಶತಮಾನದ ಶಂಕರನೂ ಸಾಧ್ಯವಿಲ್ಲ, ಆ ಪ್ರಾಚೀನ ಕಾಲದ ಶಂಕರನಂತೂ ಸಾಧ್ಯವೇ ಇಲ್ಲ. ನಾವೇನು ಮಾಡ್ಬೇಕು ಇವಾಗ? ಇವನ್ ಹಿಡ್ಕೊಂಬಿಡೋಣ. ಪೂರಂ ಶ್ರುತಿ ಪಾರದ ಶಿಧಿಷನೋ ದ್ವೈಪಾಯನೋ ಧ್ಯಾರುಗರ್ ಪಶ್ಚಾದ್ಬೋಧ ಕಲಾ ವಿದೂತತಿಮಿರ ಶಂಕಾಪಹ ಶಂಕರ ಪ್ರತ್ಯಕಿಲಾವನೀತನರುಚಾಂ ಆಚಾರ್ಯ ಸಿಂಹಾಸನಂ ದೇವ ತ್ವಾಂ ಪ್ರತಿವೀಕ್ಷತೆ ನರತನೋ ಗೀರ್ವಾಣಸೇನಾಪತೆ ರಮಣಾಯ ಲೋಕಗುರವೇ ನಮಃ ರಮಣಾಯ ಲೋಕಗುರವೇ ನಮಃ ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಎನ್ನುವಂತೆ ಎಲ್ಲರಲ್ಲಿ ಸೇರಿಕೊಂಡಿದ್ದಾರೆ. ಇಂಥ ರಮಣರನ್ನು ಆಶ್ರಯ ಮಾಡಿ ಸ್ವಾಮಿ ನೀವೇ ನಮಗೆ ಶಂಕರರು ಅಂತ ಕೇಳಿದಾಗ ಮೂರು ಅನುಗ್ರಹವನ್ನು ಮಾಡ್ತಾರೆ. ಒಂದು, ಹಿ ಡಿಸ್ಟ್ರಾಯ್ಸ್ ಅವರ್ ಅಧ್ಯಾಸ ಅವರ್ ಅಹಂಕಾರ. ನಂಬರ್ 2, ಹಿ ಪ್ರೊಟೆಕ್ಟ್ಸ್ ಅಸ್ ಫ್ರಮ್ ದ ಎನಿಮೀಸ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ಒಳಗಡೆಯಲ್ಲಿ ಅಯ್ಯಪ್ಪ ನಾಗರಾವು ಬರೀ ಒಂದು ಹೆಡೆ ಅಲ್ಲ, 7 ಹೆಡೆ ನಾಗರಾವ್ ಸೇರ್ಕೊಂಬಿಟ್ಟಿವೆ. 7 ಹೆಡೆ, 6 ಹೆಡೆ, 5 ಹೆಡೆ, ಕಾಮ ಕ್ರೋಧ ಲೋಭ ಮೋಹ ಮದ ಮಾಸ್ಯ ಈಶ ಅಸೂಯ ಬೇಕಾದಷ್ಟಿವೆ. ಇಂಥ ಎಲ್ಲ ಶತ್ರುಗಳನ್ನು ನಮ್ಮಿಂದ ದೂರ ಮಾಡಿ ನಮ್ಮನ್ನು ಆ ದುಷ್ಟ ಶತ್ರುಗಳಿಂದ ಕಾಪಾಡುವಂಥವನೇ ಪರಮೇಶ್ವರ. ಅವರೇ ಸಂರಕ್ಷಕರಾಗಿರುವಂಥ ಭಗವಾನ್ ರಮಣ ಮಹರ್ಷಿಗಳು. ಶಂಕರನ್ನು ನಾವು ದಕ್ಷಿಣಾಮೂರ್ತಿ ಅಂತ ಹೇಳ್ತೇವೆ. ನಮ್ಮ ಪುರಾಣಗಳಲ್ಲಿ ಪರಮೇಶ್ವರನನ್ನು ನಾನಾ ಭಂಗಿಗಳಲ್ಲಿ ವರ್ಣನೆ ಮಾಡ್ತಾರೆ. ನಟರಾಜ ಅಂತ ಹೇಳ್ತಾರೆ, ರುದ್ರ ತಾಂಡವ ಅಂತ ಹೇಳ್ತಾರೆ, ಸ್ಮಶಾನವಾಸಿ ಅಂತ ಹೇಳ್ತಾರೆ, ಭಿಕ್ಷುಕ ಅಂತ ಹೇಳ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಂದು ನಮಗೆ ಬೇಕಾಗಿರುವಂತಹದ್ದು ದಕ್ಷಿಣಾಮೂರ್ತಿ. ಆ ಶಬ್ದವೇ ಆನಂದ ಸ್ವಾಮಿ. ಅಧ್ಯಾತ್ಮ ಸಾಧಕರಿಗೆ, ತತ್ವ ಜಿಜ್ಞಾಸುಗಳಿಗೆ, ಇಂಥ ಮಹಾತ್ಮರಿಗೆ, ಸನ್ಯಾಸಿ ಪುಂಗವರಿಗೆ ದಕ್ಷಿಣಾಮೂರ್ತಿಯಿಂದ ಕೂಡಲೇ ಚಿತ್ರಂ ವಟತರೋರ್ಮೂಲೆ ವೃದ್ಧ ಶಿಷ್ಯ ಗುರುರ್ಯುವ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಚಿನ್ನ ಸಂಶಯ ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ ವರ್ಷಿಷ್ಠಾಂತೆ ವಸದೃಶಿ ಗಣೈರಾವೃತಂ ಬ್ರಹ್ಮನಿಷ್ಠೈ ಆಚಾರ್ಯೇಂದ್ರಂ ಕರಕಲಿತ ಚಿನ್ಮುದ್ರ ಮಹಾನಂದ ರೂಪಂ ಸ್ವಾತ್ಮಾರಾಮಂ ಮುದಿತ ವದನಂ ದಕ್ಷಿಣಾಮೂರ್ತಿಮೀಡೆ. ಆ ಶ್ಲೋಕ ಕೇಳಿದ ಕೂಡಲೇ ಎಂಥವನ ಮನಸ್ಸು ಕೂಡ ಶಾಂತವಾಗ್ಬಿಡ. ಕಳ್ಳ ದುಷ್ಟ ರೌಡಿ ಇರಬಹುದು, ದಕ್ಷಿಣಾಮೂರ್ತಿಯ ಕಲ್ಪನೆ ಬಂತ,
ವಿನೀತನಾಗಿಬಿಡ್ತಾನೆ. ಅಂಥ ಅದ್ಭುತವಾಗಿರುವಂಥ ಒಂದು ರೂಪ ಪರಮೇಶ್ವರನಿಗೆ. ದಕ್ಷಿಣಾಮೂರ್ತಿ ಎಂದ ಅರ್ಥವೇನು? ದಕ್ಷಿಣ ಮೂರ್ತಿ, ದಕ್ಷಿಣ ಎನ್ನುವ ಮಾತಿಗೆ ಅರ್ಥ ಜ್ಞಾನ, ಮೂರ್ತಿ ಉಪದೇಶ. ದಕ್ಷಿಣಾಶೇ ಮುಷಿ ಪ್ರೋಕ್ತ ಸಾಯಸ್ಯಾಮಿ ಕ್ಷಣೇ ಮುಖಂ ದಕ್ಷಿಣಾಮೂರ್ತಿರಿತ್ಯುಕ್ತ ಜ್ಞಾನರೂಪಿ ಮಹೇಶ್ವರ. ದಕ್ಷಿಣ ದಿಕ್ಕಿಗೆ ತಿರುಗಿಕೊಂಡು ಉಪದೇಶ ಮಾಡ್ತಾ ಇದ್ದಾನೆ. ಹೇಗೆ ಉಪದೇಶ ಮಾಡ್ತಾ ಇದ್ದಾನೆ? ಮೌನ ವ್ಯಾಖ್ಯ. ಬಹಳ ದೊಡ್ಡ ದೊಡ್ಡವರು ಸನಕ, ಸನಂದನ, ಸನತ್ ಕುಮಾರ, ಸನಸ್ತುಜಾತ, ಇಂಥ ನಿವೃತ್ತಿ ಪರಾಯಣರಾಗಿರುವ ಯತಿಪುಂಗವರು 60, 70, 80, 90 ವಯಸ್ಸಿನ ವೃದ್ಧರು. ಅಂಥವರ ಮನಸ್ಸಿನಲ್ಲಿ ಇದೇನು ವೇದಾಂತವೇನೋ ಹೇಳ್ತಾ ಇದೆ, ಮಾಯಾಮಾತ್ಮಿದಂ ದ್ವೈತಂ. ಹೇಗೆ ತತ್ವಮಸಿ, ನೀನು ಬ್ರಹ್ಮವಾಗಿದ್ದೀಯಾ ಅಂತ ಹೇಳ್ತಾ ಇದೆ. ಹೇಗಿದು ಆತ್ಮೈಮೇದಂ ಸರ್ವಂ? ಉಪನಿಷತ್ತುಗಳಲ್ಲಿ ಏನು ತಿಳಿಸಿದ್ದಾರೆ, ನಾವು ಗ್ರಂಥವನ್ನೇನೋ ಓದಿದ್ದೇವೆ, ಆದರೆ ಈ ಪ್ರಪಂಚ ಸತ್ಯವಾಗಿ ಕಾಣಿಸ್ತಾ ಇದೆಯಲ್ಲ, ನಾನು ಸಂಸಾರಿ ಅಂತ ತೋರ್ತಾ ಇದೆಯಲ್ಲ, ನಾನು ಸಂಸಾರಿಯೋ ಪರಬ್ರಹ್ಮವೋ ದ್ವೈತವೋ ಅದ್ವೈ ಸತ್ಯವೋ ಇತ್ಯಾದಿ ಇತ್ಯಾದಿ ನಾನಾ ತರಹದ ಗೊಂದಲಿಗೆ ಹಾಕೊಂಡ್ಬಿಟ್ಟಿದ್ದಾರೆ, ಎಲ್ಲಿಯೂ ಉತ್ತರ ಸಿಗ್ತಾ ಇಲ್ಲ. ಅಂಥ ವೃದ್ಧರು ಬಂದು ಈ ದಕ್ಷಿಣಾಮೂರ್ತಿಯ ಸ್ವರೂಪನಾಗಿರುವಂಥ ಬಾಲಶಂಕರನ ಮುಂದೆ ಕೂತ್ಕೊಂಡಿದ್ದಾರಂತೆ. ಈ ಬಾಲಶಂಕರ 8 ವರ್ಷದ ಬಾಲಕ. ರಮಣ ಮಹರ್ಷಿಗಳಿಗೆ ಜ್ಞಾನೋದಯವಾದಾಗ 16 ವರ್ಷ ಅಂತ ನಾವು ಕೇಳಿದ್ದೇವೆ. ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರು ಉಪನಿಷತ್ತುಗಳಿಗೆ, ಭಗವದ್ಗೀತೆಗೆ, ವೇದಾಂತ ಮೀಮಾಂಸಾ ಸೂತ್ರಗಳಿಗೆ ಪದವಾಕ್ಯ ಪ್ರಮಾಣಗಳನ್ನನುಸರಿಸಿ ಭಾಷ್ಯವನ್ನು ರಚಿಸಿದಾಗ ವಯಸ್ಸು 16. ರಮಣರು ಬೇರೆಯಲ್ಲ, ಶಂಕರರು ಬೇರೆ, ಸಂಶಯವೇ ಇಲ್ಲ. ರಮಣರೇ ಶಂಕರರು, ಗೌಡಪಾದರೇ ಶಂಕರರು, ಸುರೇಶ್ವರಾಚಾರ್ಯರೇ ಶಂಕರರು, ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳೇ ಶಂಕರಾಚಾರ್ಯ, ಇವರು ರಮಣ ಮಹರ್ಷಿಗಳು. ನೋಡಿ ಶಂಕರಾಭಿ ಹೇಳ್ತೀವಿ ನಾವು, ಅಷ್ಟವರ್ಷೇ ಚತುರ್ವೇದಿ ದ್ವಾದಶೇ ಸರ್ವ ಶಾಸ್ತ್ರವಿತ್ ಷೋಡಶೇ ಕೃತವಾನ್ ಭಾಷ್ಯಂ ದ್ವಾತ್ರಿಂಶೇ ಮುನಿರಭ್ಯಗಾತ್. 3ನೇ ವರ್ಷದಲ್ಲಿ ಚೂಡಾಕರ್ಮ ಶಂಕರಾಚಾರ್ಯರಿಗೆ, 5ನೇ ವರ್ಷದ ಉಪನಯನ ಸಂಸ್ಕಾರ, 8ನೇ ವಯಸ್ಸಿಗೆ 4 ವೇದಗಳ ಘನಾಂತ ಅಧ್ಯಯನ. ಬರೀ ಮೂಲವಲ್ಲ, ಘನಾಂತ ಅಧ್ಯಯನ. ಬಾಡೆ, ನಂಬುವುದಕ್ಕೆ ಸಾಧ್ಯವಿಲ್ಲ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಅಧ್ಯಯನ ಮಾಡಿದ್ದಾನೆ ಹುಡುಗ 8 ವಯಸ್ಸು. 12ನೇ ವಯಸ್ಸಿನಲ್ಲಿ 64 ಶಾಸ್ತ್ರಗಳಲ್ಲಿ ಪಾಂಡಿತ್ಯ. 16ನೇ ವಯಸ್ಸಿನಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ತತ್ ಅಥ ಶಬ್ದ ಅನಂತರ್ಯಾರ್ಥ ಪ್ರತಿಪಾದ್ಯತೆ ಶುರು ಮಾಡಿಕೊಂಡು ಅನಾವೃತ್ಯ ಶಬ್ದಾದ್ ಅನಾವೃತ್ಯ ಶಬ್ದಾತ್ ತಸ್ಮಾತ್ ವಿಧ್ವಂಸತಮಸಾಂತೋ ನಿತ್ಯ ಸಿದ್ಧ ನಿರ್ವಾಣ ಪರಾಯಣಾನ ಇಹೈವ ಸದ್ಯೋ ಮುಕ್ತಿರುಕ್ತ ಅನ್ನುವಂಥ ಭಾಷ್ಯದೊಂದಿಗೆ ಭಾಷ್ಯದಿರಬೇಕಾದರೆ ಎಂಥ ಜ್ಞಾನಿ ಪುಂಗವರು. 16 ವರ್ಷ. ರಮಣ ಮಹರ್ಷಿಗಳಿಗೂ ಕೂಡ ಜ್ಞಾನೋದಯವಾದಾಗ ಈ ದೇಹ ನಾನಲ್ಲ, ನನಗೆ ಮರಣದ ಸಂಬಂಧ ಇಲ್ಲ, ನಾ ಹುಟ್ಟಿಲ್ಲ, ಬೆಳೆಯೋನಲ್ಲ ಅನ್ನುವಂಥ ಜ್ಞಾನೋದಯವಾದಾಗ 16 ವರ್ಷ. ಇದು ದಕ್ಷಿಣಾಮೂರ್ತಿಯ ಸ್ವರೂಪವಲ್ಲವೇ? ಬ್ರಹ್ಮ್ಯಾಂ ಸ್ಥಿತೋ ಪಿತರಂ ವಟಮೂಲವಾಸಂ ಸಂಸ್ಮಾರಯಂತಂ ಅಚಲಂ ತಂ ಬಾಲಕನಾಗಿರೆ ಕಾಲನ ನೋಡಿ ಚಲದ ಮನವ ಬಂಧನ ಮಾಡಿ ಹಲವು ಜನ್ಮದ ಭ್ರಾಂತಿಯ ನೀಗೆ ಕಾಲನ ಲೀಲೆಯ ನೀಗಿರಿದೆ ಯೋಗಿ
ರಮಣ ಪರಮ ಗುರುವೇ ಯೋಗಿ ರಮಣ ಪರಮ ಗುರುವೇ ದಕ್ಷಿಣಾಮೂರ್ತಿಯ ಸ್ವರೂಪವೇನು ಚಿತ್ರಂ ವಡತರೋರ್ಮೂಲೆ ಅನೇಕ ಜನ ಮಹಾತ್ಮರು ಋಷಿಗಳು ಕಾಡಿನಲ್ಲಿ ಹೋಗ್ತಾ ಇದ್ದಾರಂತೆ ಓ ವಾಟ್ ಎ ವಂಡರ್ ಇಟ್ ಈಸ್ ಹಬಾ ಹಬಾ ಏನಿದು ಆಶ್ಚರ್ಯ ಅಂದರು ಏನಿದು ಆಶ್ಚರ್ಯ ನೋಡ್ರಿ ಅಲ್ಲಿ ಚಿತ್ರಂ ಆಶ್ಚರ್ಯವಿದು ವಟತರೋರ್ಮೂಲೆ ವಟ ಆಲದ ಮರ ಮೂಲೆ ಕೆಳಗೆ ಕೂತ್ಕೊಂಡಿದ್ದಾನೆ ಏನಿದು ಆಶ್ಚರ್ಯ ವೃದ್ಧಾಹ ಶಿಷ್ಯಾಹ ಉಪದೇಶ ಕೇಳುತ್ತಿರುವಂಥ ಶಿಷ್ಯರು ಜಿಜ್ಞಾಸುಗಳು ಜ್ಞಾನದಾಹಿಗಳು ವಯೋವೃದ್ಧರು ಆದರೆ ಉಪದೇಶ ಮಾಡುತ್ತಿರುವಂಥ ಶಿಷ್ಯ ಗುರು ಯುವ ಗುರು ಶಬ್ದ ಬಳಸಿದ್ದಾರಲ್ಲಿ ಗುರು ಅಂತಂದ್ರೇನು ಗೃಹಾತೀತಿ ಗುರು ಗೃಹಾತೀತಿ ಗುರು ಗಿರತೀತಿ ಗುರು ದರ್ಶನ ಮಾತ್ರದಿಂದ ಜಿಜ್ಞಾಸುಗಳ ಮನಸ್ಸಿನಲ್ಲಿರುವ ಎಲ್ಲ ಸಂಶಯಗಳನ್ನು ಕತ್ತರಿಸುವಂಥವನೇ ಗುರು ಗುಕಾರಸ್ತು ಅಂಧಕಾರ ಸ್ಯಾತ್ ಋಕಾರಸ್ಥ ನಿರೋಧಕ ಅಂಧಕಾರ ನಿರೋಧಿತ್ವಾತ್ ಗುರು ಇತ್ಯಭಿಧೀಯತೆ ಅಂಧ ಗುರು ದಕ್ಷಿಣಾಮೂರ್ತಿ ಗುರುಗಳು ಚಿಕ್ಕವರು ಶಿಷ್ಯರು ದೊಡ್ಡವರು ಒಂದಾಶ್ಚರ್ಯ ಎರಡನೇದು ಗುರೋಸ್ತು ಮೌನಂ ವ್ಯಾಖ್ಯಾನಂ ಗುರು ಸುಮ್ಮನೆ ಕೂತಿದ್ದಾರೆ ಸೈಲೆನ್ಸ್ ಈಸ್ ಎಸೆನ್ಸ್ ಸೈಲೆನ್ಸ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಟೀಚಿಂಗ್ ಓರಲ್ ಟೀಚಿಂಗ್ ಆ ಒಂದು ಮೌನದ ಸಾನ್ನಿಧ್ಯ ಅಬ್ಬ ಬಲ್ಲವರೇ ಬಲ್ಲರು ದಕ್ಷಿಣಾಮೂರ್ತಿ ಶಾಂತ್ವಕು ಎಂಥ ಮೌನವದು ಬರೀ ವಾಂಗ್ಮೌನ ಮಾತ್ರವಲ್ಲ ಪಾಂಡಿತ್ಯಂ ನಿರ್ವಿದ್ಯ ಬಾಲ್ಯೇನ ಚಿಷ್ಟಾಸೀತ್ ಬಾಲ್ಯಂಚ ಪಾಂಡಿತ್ಯಂಚ ನಿರ್ವಿದ್ಯಾಥ ಮುನಿ ಅಮೌನಂಚ ಮೌನಂಚ ನಿರ್ವಿದ್ಯಾಥ ಬ್ರಾಹ್ಮಣ ಎನ್ನುವಂತೆ ಎಲ್ಲ ಶಾಸ್ತ್ರಾರ್ಥಗಳನ್ನು ಅಧ್ಯಯನ ಮಾಡಿ ಸಾರವನ್ನು ಅರ್ಥ ಮಾಡಿಕೊಂಡು ಅಹಂ ಬ್ರಹ್ಮಾಸ್ಮಿ ಎನ್ನುವುದೇ ಸತ್ಯ ಈ ಪರಬ್ರಹ್ಮ ತತ್ವವನ್ನು ಯಥೋವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕುತಶ್ಚನೇತಿ ಎನ್ನುವ ಔಪನಿಷತ್ ಸಂದೇಶವನ್ನು ಅನುಭವದಲ್ಲಿ ತಂದುಕೊಂಡು ಕೂತಿರುವಂಥ ಮಹಾತ್ಮನೇ ಗುರು ಅಂಥ ಗುರುವಿನ ಸನ್ನಿಧಾನದಲ್ಲಿ ಮೌನ ಉಪದೇಶ ಮೌನ ಪ್ರಯೋಜನವೇನು ಶಿಷ್ಯಾಸ್ತು ಛಿನ್ನ ಸಂಶಯ ದಿ ಡೌಟ್ಸ್ ಆಫ್ ಆಲ್ ದ ಅಸ್ಪೈರೆಂಟ್ಸ್ ವರ್ ಬರ್ನ್ ಟು ಆಶಸ್ ದ ಕ್ವೆಶ್ಚನ್ಸ್ ವರ್ ವೆಲ್ ಆನ್ಸರ್ಡ್ ಜಸ್ಟ್ ಬೈ ಬ್ರಿಲಿಯಂಟ್ ಸೈಲೆನ್ಸ್ ಅಂತ ದಕ್ಷಿಣಾಮೂರ್ತಿ ಹೇಳ್ತೆ ರಮಣರು ಅಂಥ ಮಹಾತ್ಮರೇ ಅದ್ಭುತದ ಪಾದ ಸಾಯುಜ್ಯ ಪಾದ ಶ್ರೀರಮಣ ಪಾದ ನೂರಾರು ಉದಾಹರಣೆ ಇದೆ ಎರಡು ಮೂರು ಮಾತು ಹೇಳ್ತೇನೆ ಒಬ್ಬರು ಕಾವ್ಯಕಂಠ ಗಣಪತಿಗಳು ವಾಸಿಷ್ಠ ಮುನಿಗಳು ಕಾವ್ಯಕಂಠ ಅನೇಕ ಭಾಷೆಗಳು ಗೊತ್ತಿದ್ದವು ಬಾಯಿ ಬಿಟ್ಟರೆ ಶ್ಲೋಕ ಮಾತನಾಡಿದರೆ ಛಂದಸ್ಸು ಅಂಧ ಮಹಾತ್ಮರು ಆದರೆ ಸಂಭವ ನೋ ಐ ಆಮ್ ನಾಟ್ ಹ್ಯಾಪಿ ಯಾರು ಅದ್ಭುತ ವ್ಯಕ್ತಿ ಸರಸ್ವತಿಯ ಸುಪುತ್ರ ವೇದ ಪುರುಷ ಉಂಟುಂಟೆಂಬುದನ ಪಡುವೆ ಎಂತೆಂತೆಂಬುದನಾನರಿಯೇ ಉಂಟುಂಟೆಂಬುದನ ಪಡುವೆ ಎಂತೆಂತೆಂಬುದನಾನರಿಯೇ ಉಂಟುಂಟೆನ್ನುತ ಎಂತೆಂತನೇ ನೂರೆಂಟು ದಾರಿ
ಬದ್ಧ ಜೀವ ಅನಿರ್ಬದ್ಧವಾಗುತ್ತಿದ್ದಿದೆ ಶುದ್ಧ ಅದ್ವೈತದೊಳಗೆ ನದ್ಧವಾಗಿದೆ ದೇಹ ಯಾತ್ರೆಗಷ್ಟೆ ಕರ್ಮ ದಾಹವಡಗಿದೆ ಈಗ ಇಹದೊಳಿಲ್ಲ ಪರದ ಬೇಹು ತಲುಪಿದೆ ಮಹಾತ್ಮನೀತನು ಮಹಾತ್ಮನೀತನು ದಿವ್ಯ ಜ್ಞಾನಿಯು ಸಹಜ ಶಿವಯೋಗಿ ಶುದ್ಧಾತ್ಮ ಇಹುದೋ ಇಲ್ಲವೋ ದೇಹವೀತನಿಗೆ ಅಹ ಅಚ್ಚರಿಯುವ ಬರಿ ಬೆಳಕೋ ಅಚ್ಚರಿಯುವ ಬರಿ ಬೆಳಕೋ ಕಾರಯೇ ನಮಃ ವಂದೇ ಶ್ರೀ ರಮಣ ಶ್ರೀ ವಂದೇ ಶ್ರೀ ರಮಣ ಶ್ರೀ ಆಚಾರ್ಯ ಪದಾಭ್ಯಂ ಯೋ ಮೇ ದಶಯದೀಶಮಾತಂ ರಮಣೇನ ಸನಾಥಮಿದಂ ಭುವನಂ ರಮಣೇನ ಸನಾಥಮಿದಂ ಭುವನಂ ಕಥಯಾನಿ ಜಯಾ ಕಲುಷಂ ಹರತಾ ಕರುಣಾನಿಧಿ ನಾರುಣ್ಯಶೈಲಜುಷಾ ಭಗವಾಹನ ಭಾಷಿತ ತತ್ಪವಿದಾರ ಭಗವಾಹನ ಭಾಷಿತ ತತ್ಪವಿದಾರ ವೃಷವಾಹನ ಪೌನರಹಸ್ಯ ವೃತಾ ವೃಷವಾಹನ ಪೌನರಹಸ್ಯ ವೃತಾ ವೃಷವಾಹನ ಪೌನರಹಸ್ಯ ವೃತಾ ವೃಷವಾಹನ ಪೌನರಹಸ್ಯ ವೃತಾ ಗಣರಾನ್ಮುಖ ಸೂರಿ ಸಭಾ ಗುರುಣಾ ಗುಣಸಂಚಯ ದೃಷ್ಟಿಪಾತ ರಮಣ ಮಹರ್ಷಿಗಳ ದಿವ್ಯ ದೃಷ್ಟಿ ಜ್ಞಾನ ದೃಷ್ಟಿ ಕಾರುಣ್ಯ ದೃಷ್ಟಿ ಕೃಪಾ ದೃಷ್ಟಿ ಮೋಕ್ಷ ದೃಷ್ಟಿ ಆನಂದ ದೃಷ್ಟಿ ಶಾಂತಿ ದೃಷ್ಟಿ ಬಿತ್ತೋ ಇಲ್ವೋ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಃ ಕ್ಷೀಯಂತೆ ಜಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರೇ ಅಂತ ಓದಿದ್ದೇ ಆಹಾ ನನ್ನ ಮನಸ್ಸಲ್ಲಿದ್ದಂಥ ಎಲ್ಲ ಸಂಶಯಗಳು ಕತ್ತರಿಸಿ ಹೋದವು ಆತ ಹೇಳ್ತಾರೆ ಸ್ವಾಮಿ ಏನು ಅದ್ಭುತವಾದಂಥ ಮಹಾತ್ಮ ಈತ ಮುಗಿಸಾಯಿತು
ಫ್ರಮ್ ದಟ್ ಡೇ ಆನ್ವರ್ಡ್ಸ್ ಹಿ ಬಿಕೇಮ್ ದಿ ಡಿಸೈಪಲ್ ಆಫ್ ಭಗವಾನ್ ರಮಣ. ರಮಣ ಸರ್ ನಾನು ಶಿಷ್ಯನಾಗಪ್ಪ, ನಾನು ನನ್ನ ಗುರು ಅಂತ ಹೇಳಲಿಲ್ಲ, ಗುರು ಶಿಷ್ಯ ಭೇದವೇ ಇಲ್ಲ, ದರ್ಶನ ಮಾತ್ರದಿಂದ ಮೌನ ಮಾತ್ರದಿಂದ ಅಂಥ ಮಹಾತ್ಮರು ಪರಿವರ್ತನೆಗೊಂಡರು ಅಂದಮೇಲೆ ನಮ್ಮಲ್ಲಿ ರೆಸಿಪ್ಟಿವಿಟಿ ಇರಬೇಕು, ಅಲ್ಲೇ ಹೋರು ಉಪಯೋಗವಿಲ್ಲ. ಆದ್ದರಿಂದ ಅಂಥ ರಮಣ ಮಹರ್ಷಿಗಳನ್ನು ನಾವು ಇವ ದಿವಸ ಶಂಕರ ದಕ್ಷಿಣಾಮೂರ್ತಿ ಎನ್ನುವ ರೂಪದ ಆರಾಧನೆ ಮಾಡಿದಾಗ ಹಿ ಈಸ್ ಆಲ್ಸೋ ಎ ಪ್ರೊಟೆಕ್ಟರ್ ಆ್ಯಂಡ್ ಆಲ್ಸೋ ಟೀಚರ್. ಪ್ರೊಟೆಕ್ಟರ್ ಹೇಗೆ ನಮ್ಮನ್ನು ಅಹಂಕಾರದಿಂದ ಕಾಪಾಡಿದ್ದಾರಲ್ಲವೇ, ಅಹಂಕಾರವಿದ್ದದ್ದರಿಂದಲೇ ದುಃಖ ಸಾಗರ ಮುಳುಗೋಗಿಬಿಟ್ಟಿದ್ದೇವೆ ಅಂತ ಅಹಂಕಾರವೆಂಬ ಶತ್ರುವಿನಿಂದ ನಮ್ಮನ್ನು ಕಾಪಾಡುವುದರಿಂದ ಸುಪ್ರೀಂ ಪ್ರೊಟೆಕ್ಟರ್ ಯಾವುದು ಮುಖಾಂತರ? ಥ್ರೂ ಟೀಚಿಂಗ್ ಆಫ್ ಸೈಲೆನ್ಸ್. ಸೈಲೆನ್ಸ್ ಜ್ಞಾಪಕ ಇಟ್ಕೊಳ್ಳಿ, ಮೌನವಿದೆಯಲ್ಲ ಅದ್ಭುತವಾದ ಶಕ್ತಿ ಇದೆ. ಆಸಾದಿತಂ ಶ್ರೀಭೃತ ಖಲು ಲೋಹಿತಸ್ಯ ಅಂಗೀಚಕಾರ ಭಗವಾನ್ ರಮಣೋ ಮಹರ್ಷಿರನ್ಯೇಷು ಸತ್ಸು ಯದಿಮಂ ಬಹುಷು ಸ್ಥಳೇಷು ರಮಣಂ ಗುರುಂ ನಮಾಮಿ ರಮಣಂ ಗುರುಂ ನಮಾಮಿ. ಮಾತು ಬೆಳ್ಳಿ, ಮೌನ ಬಂಗಾರ, ರಮಣ ಮಹರ್ಷಿಗಳೇ ಬಂಗಾರ, ಬಾಕಿ ಬಂಗಾರವೆಲ್ಲ ಬೆಲೆ ಇದೆ ಅದಕ್ಕೆ. ಒಂದು ಗ್ರಾಮ್ಗೆ ಗ್ರಾಮ್ಗೋ ಕೆ ಜಿಗೆ ಸ್ವಾಮಿ ಬಂಗಾರ ಎಷ್ಟು ಕೆ ಜಿ? ಇವಾಗ ಕೆ ಜಿ ಎಷ್ಟಿದೆ ಬಂಗಾರ? ನಾನು ಕೆ ಜಿ ಸುಬ್ರಾಯ ಶರ್ಮನ ಆದ್ದರಿಂದ ಕೆ ಜಿ ಲೆಕ್ಕ ಬೇಕು ನಮಗೆ, ಗ್ರಾಮ್ ಬೇಡ. ಬೆಲ್ಲ ಕೆ ಜಿ, ಕಬ್ಬು ಕೆ ಜಿ, ಸೌದೆ ಕೆ ಜಿ, ಮಣ್ಣು ಕೆ ಜಿ, ಹಿತ್ತಾಳೆ ಕೆ ಜಿ, ಬಂಗಾರವು ಕೆ ಜಿಗಟ್ಟಲೆ ವ್ಯಾಪಾರ ಮಾಡೋರು ನಾವು. ಒಂದು ಕೆ ಜಿ ಎಷ್ಟೋ ಲಕ್ಷಗಟ್ಟಲೆ ಹೇಳ್ತಾರೆ ಬೆಲೆ ಕಟ್ಟಬಹುದು. ಆದರೆ ರಮಣ ಮಹರ್ಷಿಗಳ ಆ ಮೌನವೆಂಬತಕ್ಕಂಥ ಕೋಹಿನೂರು ವಜ್ರ ಇದೆಯಲ್ಲ, ಇಟ್ ಈಸ್ ಇನ್ವ್ಯಾಲ್ಯುಯಬಲ್, ಬೆಲೆ ಕಟ್ಟಕ್ಕೆ ಸಾಧ್ಯವಿಲ್ಲ. ಕೋಹಿನೂರು ಎಷ್ಟು ಬೆಲೆ ಕಟ್ತೀರಾ? ನಮ್ಮ ಆಶ್ರಮಕ್ಕೆ ಮನೆಗೆ ಒಬ್ಬರು ದಿನ ಉಪನ್ಯಾಸಕ್ಕೆ ಬರ್ತಾರೆ ಅಧ್ಯಾತ್ಮ ಮಂದಿರದಲ್ಲಿ, ಅವರು ಜಮಾಲಜಿಸ್ಟ್. ಅವನು ಕೇಳಿದೆ, ಸ್ವಾಮಿ ಕೋಹಿನೂರು ಎಷ್ಟು ಬೆಲೆ ಆಗುತ್ತೆ? ಬೆಲೆನೇ ಇಲ್ಲ ಸ್ವಾಮೀಜಿ ಅಂದರು. ಎಷ್ಟಾಗುತ್ತೆ ಹೇಳಿ ಹಿಂದೆ ಹೇಳೋಕ್ಕಾಗ ಬಂದು ಹೇಳಿ ಹಿಂದೆ ಹೇಳಿದ್ರು. ಅದಕ್ಕೆ 50,000,000,000 crore ಆಗುತ್ತೆ ಅಂದ್ಬಿಟ್ರು. ಅಯ್ಯಯ್ಯಪ್ಪ ಜಾಸ್ತಿ ಆಯ್ತಲ್ಲ ಸ್ವಾಮಿ ಹಿಂದೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಅಂದರು. ಅದಕ್ಕಾದ್ರೆ ಬೆಲೆ ಕಟ್ಟಬಹುದು, ಆದರೆ ರಮಣರ ಆ ಮೌನವಿದೆಯಲ್ಲ, ಮೌನಂ ಶಾಂತಂ ಶಿವಮದ್ವೈತಂ ಉಪನಿಷತ್ ಹೇಳ್ತಾ ಇದೆ. ನಾಂತಃಪ್ರಜ್ಞನ್ನ ಬಹಿಷ್ಪ್ರಜ್ಞನ್ನೋ ಭಯತಃಪ್ರಜ್ಞಂ ನ ಪ್ರಜ್ಞಾನಘನಂ ನ ಪ್ರಜ್ಞಂ ನ ಪ್ರಜ್ಞಂ ಅದೃಷ್ಟಮವ್ಯವಹಾರ್ಯಮಗ್ರಾಶಮಲಕ್ಷಣ ಪಂಚಮವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯ ಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಮದ್ವೈತಂ. ಇದು ರಮಣರ ಮೌನದ ಮಹತ್ವ. ಇಂಥ ಮೌನದಿಂದ ಸಹಸ್ರಾರು ಜನಗಳಿಗೆ ನೆಮ್ಮದಿಯನ್ನು ಶಾಂತಿಯನ್ನು ಅನುಗ್ರಹ ಮಾಡಿದಂಥ ಮಹಾತ್ಮರು ಭಗವಾನ್ ಶ್ರೀ ರಮಣ ಮಹರ್ಷಿ. ಏನು ಕಟ್ಟುಕಥೆಯಲ್ಲ ಅಥವಾ ಐತಿಹಾಸಿಕವಲ್ಲ, ಹಿಸ್ಟಾರಿಕಲ್ ಇವೆಂಟ್ ಅಲ್ಲ, ಇದು ಪ್ರತ್ಯಕ್ಷ. ಇವತ್ತಿಗೂ ಕೂಡ ರಮಣ ಮಹರ್ಷಿಗಳನ್ನು ನೋಡಿದಂಥ ಮಹಾತ್ಮರು ಬದುಕಿದ್ದಾರೆ. ನಾನು ನೋಡಿದ್ದು ಸ್ವಾಮಿ ಒಂದ್ಸಲ ನೋಡಿದ್ವಿ, ಯಪ್ಪ ನೋಡಿಬಿಟ್ರೆ ಅದೇ ರೂಪ ಯಾವಾಗಲೂ ಕಾಣಿಸ್ತಾ ಇತ್ತು ಅಂತ ಹೇಳ್ತಾರೆ. ಮಿಂಚು ಕಾಂತಿ ಭರಿತ ಕಣ್ಣ ನೋಟರೀಟಿ ಕಾರುಣ್ಯ ರಸವ ತಂದು ಒಡಲದಾಟಿ ಮಿಂಚು ಕಾಂತಿ ಭರಿತ ಕಣ್ಣ ನೋಟರೀಟಿ ಕಾರುಣ್ಯ ರಸವ ತಂದು ಒಡಲದಾಟಿ ಆಗ ಮನದಲ್ಲಿ ಏನು ಹೊಸದು ಶಾಂತಿ ಆಗ ಮನದಲ್ಲಿ ಏನು ಹೊಸದು ಶಾಂತಿ ಮೌನ ನೋಟದಲ್ಲಿ ಎಂತಹ ಪ್ರೀತಿ ಮೌನ ನೋಟದಲ್ಲಿ ಎಂತಹ ಪ್ರೀತಿ ಏನು ಮೋಡಿಯೋ ರಮಣ ನಿನ್ನ ನೋಟ. ಕೇವಲ ದರ್ಶನ ಸಾಕಿಬಿಡಿ, ಸೂರ್ಯನನ್ನ ನೋಡಿಬಿಟ್ರೆ ಸಾಕು, ನಮಗೆ ಏನು ಕೊಡಬೇಕಾದಿಲ್ಲ. ಯಪ್ಪ ನಡುಕ್ತಾ ಇದ್ದೆ ಸ್ವಾಮಿ ನಡುಕ್ತಾ ಇದ್ದೆ, ಹೇಳ್ಕೊಂಡು ಬಿಸಿಲು ಬಂದ್ಬಿಡ್ತು, ಚಳಿ ಏನಾಯ್ತು ಬಿಟ್ಟು ಹೊಟ್ಟಾಯ್ತು. ಅಜ್ಞಾನವೆಂಬ ಚಳಿಯನ್ನು
ಅಹಂ ಅನ್ನುವಂಥ ರಾಕ್ಷಸನನ್ನ ದರ್ಶನ ಮಾತ್ರದಿಂದಲೇ ಹೊಡೆದು ಓಡಿಸುವಂಥ ಮಹಾತ್ಮರು ಜ್ಞಾನ ಭಾಸ್ಕರ, ವಿದ್ಯಾಭಾಸ್ಕರ, ಶಾಂತಿ ಭಾಸ್ಕರ ರಮಣ ಮಹರ್ಷಿಗಳು. ಇಂಥ ರಮಣರನ್ನು ನಾವು ಈ ದಿವಸ ದಿ ಡಿಸ್ಟ್ರಾಯರ್ ಆಫ್ ಅಹಂಕಾರ, ದಿ ಪ್ರೊಟೆಕ್ಟರ್ ಫ್ರಮ್ ಆಲ್ ದ ಶತ್ರುಸ್ ಆ್ಯಂಡ್ ದ ಟೀಚರ್ ಥ್ರೂ ಸೈಲೆನ್ಸ್ ಅನ್ನುವಂಥ ದೃಷ್ಟಿಯಿಂದ ಆರಾಧನೆ ಮಾಡಿದಾಗ ರಮಣ ಶಂಕರ, ರಮಣ ಮತ್ತು ಶಂಕರಲ್ಲ, ರಮಣರೇ ಶಂಕರರು, ಶಂಕರರೇ ರಮಣರು. ರಮಣರಿಗೂ ಶಂಕರರಿಗೂ ಯಾವ ಯಾವ ಭೇದವೂ ಇಲ್ಲ ಅನಿಸುತ್ತೆ. ನನಗೆ ಈಚೀಚಿ ದಿನ ಉಪನ್ಯಾಸ ಹೇಳ್ತಾ ಇರ್ತೇನೆ, ಪ್ರತಿ ದಿನ ಜ್ಞಾಪಿಸ್ಕೋತೇನೆ, ಎಲ್ಲ ಕಡೆಗಳಲ್ಲಿಯೂ ರಮಣರ ಬಗ್ಗೆ ಹೇಳ್ತಾ ಇರ್ತೇನೆ. ರಮಣರ ಆವೇಶವಾಗಿಬಿಟ್ಟಿದೆ. ನನಗೇನು ಅನಿಸುತ್ತೆ ಅಂತಂದರೆ, ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ತಮ್ಮ ಭಾಷ್ಯ ಗ್ರಂಥಗಳನ್ನು ಬರೆಯುವಾಗ ರಮಣರನ್ನು ನೋಡುತ್ತಾ ರಮಣರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಮ್ಮ ಭಾಷ್ಯಗಳನ್ನು ಬರೆದಿದ್ದಾರೆಯೋ ಅನ್ನಿಸುತ್ತೆ ನನಗೆ. ಅಂಥ ಮಹಾತ್ಮ ರಮಣರು. ನಾವೇನು ಅರ್ಥ ಮಾಡ್ಕೋ, ಒಂದೊಂದು ಮಾತು ಸಾಕವರು. ರಮಣರ ಒಂದೊಂದು ಮಾತು ಕೂಡ ಮುತ್ತಿನಂತೆ ಇದೆ. ಒಂದು ಟನ್ನು ಕಬ್ಬಿಣ, 1 ಕೆಜಿ ಬಂಗಾರ, ಯಾವ್ದು ಬೇಕು ಅಂತ ಕೇಳಿದ್ರೆ ಯಾವ್ದು ಬೇಕಮ್ಮ? 1 ಟನ್ ಕಬ್ಬಿಣ ಬೇಕು, 1 ಕೆಜಿ ಬಂಗಾರ ಬೇಕು, ಬಂಗಾರ ಬೇಕು ಅಂತೇವೆ. ಹಾಗೆ ರಮಣ ಮಹರ್ಷಿಗಳು ಆಡಿದ್ದು ಕಮ್ಮಿ, ದಕ್ಷಿಣಾಮೂರ್ತಿಗಳಾಗಿ ಮೌನದಿಂದಲೇ ಇದ್ದುಕೊಂಡು ಎಲ್ಲ ಜಿಜ್ಞಾಸುಗಳ ಜ್ಞಾನಾಂಧಕಾರವನ್ನು ದೂರ ಮಾಡಿ ಜಗತ್ತಿಗೆ ಮಂಗಳ ರೂಪವಾದ ಪರಮ ಪವಿತ್ರವಾದ ಜ್ಞಾನ ಗಂಗೆಯನ್ನು ಹರಿಸಿರುವಂಥ ಜ್ಞಾನ ಭಗೀರಥ ಅಂಥ ಮಹಾತ್ಮರ ಸ್ಮರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಈ ಸಂಸ್ಥೆಯನ್ನು ಸ್ಥಾಪಿಸಿ ಕಟ್ಟಿ ಬೆಳೆಸಿ ಉಳಿಸಿರುವಂಥ ಮಹಾತ್ಮರು ರಮಣ ಮಹರ್ಷಿಗಳ ಪರಮ ಭಕ್ತರು, ನಮಗೆ ಪಿತೃಸಮಾನರಾಗಿರುವಂಥ ಸನ್ಮಾನ್ಯರಾದ A.R. ನಟರಾಜನ್ರವರನ್ನು ಖಂಡಿತ ಸ್ಮರಣೆ ಮಾಡಬೇಕು. ಎಂಥ ಮಹಾತ್ಮ ಸ್ವಾಮಿ, ವಾಟ್ ಎ ಸಿಂಪಲ್ ಮ್ಯಾನ್ ಹೀ ವಾಸ್, ಎವರ್ ಚೀರ್ಫುಲ್, ಎವರ್ ಜಾಯ್ಫುಲ್, ಎವರ್ ಆ್ಯಕ್ಟಿವ್. ಬಹಳ ಯಾವಾಗ ನೋಡಿದ್ರೂ ಫೋನಲ್ಲಿ ಶ್ಲೋಕ ಮಾಡಿ ಹೇಳ್ತಾ ಇದ್ದೆ, ಶರ್ಮಾಜಿ ಐ ಸೀಕ್ ಯುವರ್ ಬ್ಲೆಸ್ಸಿಂಗ್ಸ್ ಅಂತ ಹೇಳೋರು. ಅಷ್ಟು ದೊಡ್ಡವರು ನಮ್ಮನ್ನು ಕಂಡು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಬೇಡ, ಸೌಜನ್ಯ ನೋಡಿ. ಅಂಥ ಮಹತ್ವರು ಕಟ್ಟಿರುವಂಥ ಸಂಸ್ಥೆ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಭಗವಾನ್ ರಮಣ ಮಹರ್ಷಿಗಳ ಅನುಗ್ರಹದಿಂದ ಈ ಒಂದು ಸಂಸ್ಥೆ ಆಚಂದ್ರಾರ್ಕವಾಗಿ ಬೆಳೆಯಲಿ ಬೆಳಗಲಿ ಅಂತ ತಿಳಿಸುತ್ತಾ, ಈ ಸಂಸ್ಥೆಗೆ ಎಲ್ಲ ತರಹದಲ್ಲಿಯೂ ಗುರುಗಳ ಹಾಗೂ ಭಗವಂತನ ಸಂಪೂರ್ಣ ಉಂಟಾಗಲಿ ಅಂತ ತಿಳಿಸುತ್ತಾ, ರಮಣ ಮಹರ್ಷಿಗಳ ಪಾದಕ್ಕೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತಾಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸುತ್ತಾ ಉಪನ್ಯಾಸಕ್ಕೆ ಮಂಗಳ ಹೇಳ್ತಾ ಇದ್ದೇನೆ. 2 ಶ್ಲೋಕ ಹೇಳ್ಕೊಡ್ತೇನೆ, ಎಲ್ಲರೂ ಹೇಳ್ಬೋದು. ಮಂಗಳಂ ಗುರುರಾಜಾಯ ಜ್ಞಾನಿರಾಜಾಯ ಮಂಗಳಂ, ಮಂಗಳಂ ಯೋಗಿರಾಜಾಯ ಮುಕ್ತರಾಜಾಯ ಮಂಗಳಂ, ಮಂಗಳಂ ರಮಣಾಯಾಸ್ತು ದಕ್ಷಿಣಾಮೂರ್ತಿರೂಪಿಣೇ ಸಚ್ಚಿದಾನಂದರೂಪಾಯ ಮೋಕ್ಷರೂಪಾಯ ಮಂಗಳಂ. ಓಂ ಶಾಂತಿ ಶಾಂತಿ ಶಾಂತಿ.